ಬಳಿಕ ಅವರನ್ನ ಸಮಾಧಾನಪಡಿಸುವಂತಹ ಪ್ರಯತ್ನ. ಬೆಳ್ಳಂಬೆಳಗ್ಗೆ ಎಂಟಿಬಿ ಮನೆಗೆ ತೆರಳಿ ಅವರನ್ನ ಸಮಾಧಾನಪಡಿಸುವಂತಹ ಪ್ರಯತ್ನ ಅನ್ನಿಸು. 7 ಗಂಟೆಯ ಆಪರೇಷನ್ ಆಗಿದ್ರೆ ಸಕ್ಸಸ್ ಆಯ್ತ. ರಾಜೀನಾಮೆಯ ನಿರ್ಧಾರ ವಾಪಸ್ ಪಡಿತಾರ ಎಂಟಿಬಿ. ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಿದ್ದಾರೆ ರೆಬೆಲ್ ಶಾಸಕ ಎಂಟಿಬಿ ನಾಗರಾಜ್. ರಾಜೀನಾಮೆಯ ವಿಚಾರವಾಗಿ ರಾಜೀನಾಮೆಯನ್ನ ವಾಪಸ್ ಪಡೆಯೋದಕ್ಕೆ ಸ್ವಲ್ಪ ಟೈಮ್ ಕೇಳಿದ್ದೇನೆ ಎಂದಿದ್ದಾರೆ ಎಂಟಿಬಿ. ಶಾಸಕ ಸುಧಾಕರ್ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳೋದಾಗಿ ಎಂಟಿಬಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ, ಗುಂಡೂರಾವ್, ಡಿಕೆಶಿ ಜೊತೆ ಸುದೀರ್ಘವಾದಂತಹ ಚರ್ಚೆ ನಡೆಸಿದ ಬಳಿಕ ಈ ಮಾತುಗಳನ್ನ ಹೇಳಿದ್ದಾರೆ ಎಂಟಿಬಿ. ರಾಜೀನಾಮೆ ವಾಪಸ್ ಪಡೆಯಲು ಸ್ವಲ್ಪ ಟೈಮ್ ಕೇಳಿದ್ದೇನೆ, ನನಗೆ ಕಾಲಾವಕಾಶ ಬೇಕು ಅಂತ ಕೈ ನಾಯಕರ ಭೇಟಿ ಬಳಿಕ ಶಾಸಕ ಎಂಟಿಬಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಕೃಷ್ಣ ಬೈರೇಗೌಡರು, ನಮ್ಮ ರವಿ ಅವರು, ರಿಜ್ವಾನ್ ಅವರು, ರಂಗನಾಥ್ ಅವರು, ಭಾಳಷ್ಟು ನಾಯಕರುಗಳು ನಮ್ಮ ಮನೆಗೆ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಭಾಳ ಅಭಿಮಾನಪೂರ್ವಕವಾಗಿ ಸ್ವಾಗತವನ್ನು ಕೂಡ ನಾನು ಬಯಸಿದ್ದೇನೆ. ಏಕೆಂದರೆ ಅವರೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ನಾಯಕರುಗಳು. ನಾನು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜಕೀಯವಾಗಿ ನಾನು ಬೆಳೆದು ಬಂದಂಥವ್. ಆದರೆ ನಾವು ಕೆಲವು ಬೇಸರ ಮತ್ತು ಕಾರಣಾಂತರಗಳಿಂದ ನಾನು ನಮ್ಮ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಅದಕ್ಕೆ ಕೊಟ್ಟಿದ್ದೀರ, ನೀವು ಇಲ್ಲೇ ಉಳ್ಕೊಬೇಕು. ನೀವು ಕೂಡ 40 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಸತತವಾಗಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೂಡ ನಮ್ಮ ಜೊತೆಯಲ್ಲಿ ಇದ್ದಿರಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಬಿಟ್ಟು ಹೋಗಬಾರದು ಅಂಥೇಳಿ ನನ್ನನ್ನು ಮನವೊಲಿಸಲಿಕ್ಕೆ ಇಷ್ಟು ಜನ ನಾಯಕರು ಕೂಡ ನಮ್ಮ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಭಾಳ ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ನಾವು ಜೊತೆಯಲ್ಲಿ ನಾವು ಸುಧಾಕರ್ ಇಬ್ಬರೂ ಸೇರಿ ಒಂದೇ ದಿವಸ 4.5 ಗಂಟೆಯಲ್ಲಿ ನಾವು ಸ್ಪೀಕರ್ಗೆ ನಮ್ಮ ಶಾಸಕರ ಸದಸ್ಯತ್ವಕ್ಕೆ ಕೂಡ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ಇವತ್ತು ಆ ರಾಜೀನಾಮೆ ನೀವು ವಾಪಸ್ ತೊಗೊಳ್ಬೇಕು, ಕಾಂಗ್ರೆಸ್ಸಲ್ಲೇ ಉಳಿಬೇಕು ಅಂತೇಳಿ ಈಗಾಗಲೇ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಕೂಡ ಟೆಲಿಫೋನ್ ಮೂಲಕ ಮಾತಾಡಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡಿದರೆ ಇವರೆಲ್ಲರೂ ಕೂಡ ನಮ್ಮನ್ನು ಮನವೊಲಿಸುವಂಥ ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಈಗಾಗಲೇ ನಮ್ಮ ಜೊತೆಯಲ್ಲಿ ಸತತವಾಗಿ 3 ಗಂಟೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ನಾನು ಕೂಡ ಅವ್ರಿಗೆ ಕಾಲಾವಕಾಶ, ಸಮಯದ ಅವಕಾಶವನ್ನು ಕೇಳಿದ್ದೇನೆ. ಯಾಕೆಂದರೆ ಸುಧಾಕರ್ ಅವರು ಬೇರೆ ಕಡೆಯಲ್ಲೋ ಇದ್ದಾರೆ. ನಾನು ಹೋಗಿ ಸುಧಾಕರ್ ಹತ್ರ ಕೂಡ ಮಾತಾಡಿ ಅವ್ರಿಗೂ ಕೂಡ ಮನವೊಲಿಸಿ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಮಾತನಾಡೋಕ್ಕೆ ಸಮಯವನ್ನು ನಿಗದಿ ಮಾಡಿ ನಾನು ಕೂಡ ಅವ್ರು ಕರ್ಕೊಂಬರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಮತ್ತು ಕೂಡ ನಾವು ಇಲ್ಲೇ ಉಳಿಯುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಇದ್ದೀವಿ. ಅದಕ್ಕೆ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪ್ರಯತ್ನ ಇದೆ. ಅಸಮಾಧಾನಗಳೆಲ್ಲ ಇದ್ದಿದ್ದಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದು ಅದು ಕಾರಣಾಂತರಗಳಿಂದ ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅಸಮಾಧಾನ ಇರೋದೇ. ಅಸಮಾಧಾನ ಇಲ್ಲದೇ ಇರುವಂಥ ರಾಜಕೀಯ ಪಕ್ಷಗಳು ಈ ದೇಶದಲ್ಲಿ ಯಾವೂ ಇಲ್ಲ. ಎಲ್ಲ ಪಕ್ಷದಲ್ಲೂ ಒಂದಲ್ಲ ಒಂದು ರೀತಿಯಾದ ಅಸಮಾಧಾನಗಳು ಇರೋದೇ ಇಲ್ವಾ? ಇಲ್ಲದೇ ಇರೋದು ಪಕ್ಷ ಯಾವುದಾದ್ರು ಇದೆಯಾ? ಅದರಿಂದ ಎಲ್ಲೋ ನಾವು ಸಮಾಧಾನಕರವಾಗಿ ಇದನ್ನು ಚರ್ಚೆ ಮಾಡಿ ಅದನ್ನೇ ಈಗ ಸುಧಾಕರ್ ಹತ್ರ ಮಾತಾಡಿ ಅವ್ರನ್ನು ಮನವೊಲಿಸಿ ನಮ್ಮ ನಾಯಕರಲ್ಲಿ ಕೂಡ ಅವ್ರನ್ನು ಕೂಡ ಮಾತನಾಡಿಸಿ ಅದಕ್ಕೆ ಸುಧಾಕರ್ ಅವರು ಅಲ್ಲದೆ ಎಂಟಿಬಿ ನಾಗರಾಜ್ ಜೊತೆ ಮುಂಬೈ ಶಾಸಕರು ಸಹ ಆಗ್ತಿದ್ದಾರೆ. ಅವರೆಲ್ಲ ನಮ್ಮ ಹೈಕಮಾಂಡ್ ಅವರೇ ಹೇಳ್ತಾರೆ ಉತ್ತರ
ಅದೆಲ್ಲ ನಮ್ಮ ಹೈಕಮಾಂಡ್ ಅವ್ರು ಹೇಳ್ತಾರೆ, ಅಲ್ಲಿರೋರೆಲ್ಲ ಮನವೊಲಿಸೋದು ಅವರು, ಆ ಕೆಲಸ ಅವರು ಮಾಡ್ತಾವ್ರೆ. ನಾನು ಕೂಡ ಆ ಪ್ರಯತ್ನದಲ್ಲಿ ನನ್ನ ಕೈನಲ್ಲಿ ಏನು ಮಾಡೋಕ್ಕಾಗ್ತದೆ ಆ ಪ್ರಯತ್ನ ಕೂಡ ನಾನು ಕೂಡ ಮಾಡ್ತೇನೆ ಅನ್ನೋ ಮಾತನ್ನು ತಮ್ಮ ಮುಂದೆ ಹೇಳಿದ್ದೆ ನಾನು. ಥ್ಯಾಂಕ್ ಯು.